ಶಿಡ್ಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಮುನಿಯಪ್ಪ ಮಗ ಶಶಿಧರ್ ವರ್ಸಸ್ ರಾಜೀವ್ ಗೌಡ ಪೈಪೋಟಿ ರಾಜೀವ್ ಗೌಡಗೆ ಸಿಗುತ್ತಾ ಕಾಂಗ್ರೆಸ್ ಟಿಕೆಟ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಶಿಡ್ಘಟ್ಟ ವಿಧಾನಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಮುಖ ಕ್ಷೇತ್ರ ಇಲ್ಲಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಗುದ್ದಾಟ ಬಿಜೆಪಿ ಇದುವರೆಗೂ ಅಲ್ಲಿ ಗೆದ್ದಿಲ್ಲ ನಾಮಕಾವಸ್ಥೆ ಅಷ್ಟೇ ಅನ್ನೋ ಥರ ಇತ್ತು ನೋಡೋಣ ಈಗ ಯಾರಾದರೂ ಯಾರಾದರೂ ಬಂದಲ್ಲಿ ಚಮತ್ಕಾರ ಮಾಡ್ತಾರ ಅಂತ ಆದರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವಿನ ಗುದ್ದಾಟದಲ್ಲಿ ಯಾರು ಗೆಲ್ತಾರೆ ಅನ್ನೋದು ತುಂಬ ಚರ್ಚೆ ಆಗ್ತಿದೆ ಈ ಬಾರಿ ಎಲೆಕ್ಷನ್ನಲ್ಲಿ ಸೊ ವಿಶೇಷವಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಅನ್ನೋ ಒಂದು ಚರ್ಚೆ ಜೋರಾಗಿಯೇ ಆಗ್ತಾ ಇದೆ ಸಿಟ್ಟಿಂಗ್ ಎಮ್ ಎಲ್ ಎ ವಿ ಮುನಿಯಪ್ಪ ಆರು ಬಾರಿ ಗೆದ್ದಿದ್ದಾರೆ ಏಳು ಬಾರಿ ಕಂಟೆಸ್ಟ್ ಮಾಡಿ ಅತಿ ಹೆಚ್ಚು ಬಾರಿ ಆರು ಬಾರಿ ಗೆದ್ದಂಥ ಇತಿಹಾಸವನ್ನು ಕ್ಷೇತ್ರದಲ್ಲಿ ಹೊಂದಿದ್ದಾರೆ ಮಂತ್ರಿ ಕೂಡ ಆಗಿದ್ದರು ಸೊ ಈಗ ಅವರಿಗೆ ವಯಸ್ಸಿನ ವಿಚಾರವಾಗಿ ಅವರು ಕಂಟೆಸ್ಟ್ ಮಾಡಲ್ಲ ಅಂತ ಅವರು ಹೇಳಿದರೆ ಹೀಗಾಗಿ ಅವ್ರಿಗೂ ಕೂಡ ಟಿಕೆಟು ಇಲ್ಲ ಆದರೆ ಚಿಡ್ಲಘಟ್ಟದ ಕಾಂಗ್ರೆಸ್ ಅಭ್ಯರ್ಥಿ ಯಾರಪ್ಪ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಹಿಂದೆ ಏನು ಅವರ ಮಗ ಶಹೀದರಿಗೆ ಕೊಡಬೇಕು ಅನ್ನೋ ಒಂದು ಆಲೋಚನೆ ಕೊಡಿ ಅಂತ ಕೇಳಿಕೊಂಡಿದ್ರು ಬಟ್ ಶಹೀದರಿಗೆ ಇಂಟ್ರೆಸ್ಟ್ ಇಲ್ಲ ರಾಜಕಾರಣದಲ್ಲಿ ಸೊ ಆದರೂ ಕೂಡ ಮಗನ ಕೊಡಿ ಕೊಡಿ ಅಂತ ಕೇಳ್ತಿದ್ದಾರೆ ಇಂಟ್ರೆಸ್ಟ್ ಇಲ್ಲ ಆದಮೇಲೆ ಯಾಕೆ ಅವ್ರನ್ನ ಟಿಕೆಟ್ಗಾಗಿ ಒತ್ತಾಯ ಮಾಡ್ತೀರಾ ಅನ್ನೋ ಒಂದು ಆರೋಪ ಒಂದು ಕೂಗು ಬೇಡ ಅವ್ರಿಗೆ ಅನ್ನೋ ಒಂದು ಕೂಗು ಜೋರೂ ಆಗ್ತಾಯಿದೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರೆ ಶಹೀದರ್ಗೆ ಇಂಟ್ರೆಸ್ಟ್ ಇಲ್ಲ ಯಾಕೆ ಬೇರೆಯವ್ರಿಗೆ ಕೊಡಿ ಹೊಸಬ್ರಿಗೆ ಕೊಡಿ ಟಿಕೆಟು ಅಂತ ಕೇಳ್ತಿದ್ದಾರೆ ಈ ನಡುವೆ ಕಾಂಗ್ರೆಸ್ ಟಿಕೆಟ್ಗಾಗಿ ಅರ್ಜಿಯನ್ನು ಸಲ್ಲಿಸಿ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮೂಲಕ ತುಂಬ ಒಂದು ರೀತಿ ಹವಾ ಕ್ರಿಯೇಟ್ ಮಾಡ್ತಾರಲ್ಲ ಆ ಥರ ಕೇಳ್ಬರ್ತಿರ್ತಕ್ಕಂಥ ಹೆಸರು ರಾಜೀವ್ ಗೌಡ ರಾಜೀವ್ ಗೌಡ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಎನ್ ಜಿ ಒ ಕಟ್ಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿರ್ತಕ್ಕಂಥ ರಾಜೀವ್ ಗೌಡಗೆ ಬಹುತೇಕ ಟಿಕೆಟ್ ಕನ್ಫರ್ಮು ಅನ್ನೋ ಒಂದು ಲೆಕ್ಕಾಚಾರ ಬರ್ತಾ ಇದೆ ಸೊ ಇಷ್ಟು ವರ್ಷ ಏಳು ಬಾರಿ ವಿ ಮುನಿಯಪ್ಪ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಆರು ಬಾರಿ ಗೆದ್ದಿದ್ದಾರೆ ಎಮ್ ಎಲ್ ಎ ಆಗಿದ್ದಾರೆ ಮಂತ್ರಿ ಆಗಿದ್ದಾರೆ ಎಲ್ಲವೂ ಕೂಡ ಅನುಭವಿಸಿದ್ದಾರೆ ಮತ್ತೆ ಯಾಕೆ ಅವ್ರ ಮಗನಿಗೆ ಟಿಕೆಟು ಅನ್ನೋ ಒಂದು ಆಲೋಚನೆ ಕಾಂಗ್ರೆಸ್ನಲ್ಲಿ ಇದೆ ಸ್ಥಳೀಯ ಕಾರ್ಯಕರ್ತರಲ್ಲೂ ಕೂಡ ಇದೆ ಜೊತೆಗೆ ಜೆ ಡಿ ಎಸ್ನ ಈಗಾಗಲೇ ಮೇಲೂರು ರವಿ ಅಭ್ಯರ್ಥಿ ಆಗಿರೋದ್ರಿಂದ ವಿ ಮುನಿಯಪ್ಪ ಅವ್ರ ಮಗನಿಗೆ ಶಹೀಧರ ಕೊಟ್ಟರೆ ಗೆಲುವು ಕಷ್ಟ ಸಾಧ್ಯ ಮೇಲೂರು ರವಿಗೆ ಸುಲಭ ಗೆಲುವಾಗಿಬಿಡುತ್ತೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಏನಾದರೂ ರಾಜೀವ್ ಗೌಡ ಕೊಡಲಿಲ್ಲ ಅಂದರೆ ಅನ್ನೋ ಒಂದು ಆಲೋಚನೆ ಕೂಡ ಇದೆ ಹೀಗಾಗಿನೇ ಶತಾಯಗತಾಯ ರಾಜೀವ್ ಗೌಡಗೆ ಈಗ ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ ಗೆಲ್ಲಬಹುದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅನ್ನೋ ಒಂದು ಲೆಕ್ಕಾಚಾರ ಬರ್ತಾಯಿದೆ ಹೀಗಾಗಿನೇ ಕಳೆದ ಒಂದು ಹದಿನೈದು ದಿನಗಳ ಒಂದು ಡೆವಲಪ್ಮೆಂಟ್ ಏನಾಗಿದೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ರಾಜೀವ್ ಗೌಡಗೆ ಟಿಕೆಟ್ ಕನ್ಫರ್ಮ್ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಸೊ ಕೊನೆಗೂ ಏನು ಸಮಾಜ ಸೇವೆಯನ್ನು ಮಾಡ್ಕೊಂಡಿದ್ದಂಥ ರಾಜೀವ್ ಗೌಡ ಈಗ ಕಾಂಗ್ರೆಸ್ ಅಭ್ಯರ್ಥಿ ಆಗೋದು ಕನ್ಫರ್ಮ್ ಆಗ್ತಾ ಇದೆ ಅವರೇನೊಂದು ಸಂಘ ಒಂದು ಎ ಡಿ ಬಿ ಎ ಡಿ ಬಿ ಟ್ರಸ್ಟ್ ಮಾಡ್ಕೊಂಡಿದ್ರು ಎ ಡಿ ಬಿ ಟ್ರಸ್ಟ್ ಮಾಡ್ಕೊಂಡು ರಾಜೀವ್ ಗೌಡ ಅವರು ಕೆಲವೊಂದಿಷ್ಟು ಕರೋನಾ ಟೈಮಿಂದ ಹಿಡಿದು ಜನರ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ರು ಈಗ ರಾಜಕಾರಣಕ್ಕೆ ಇಳಿತಾ ಇದ್ದಾರೆ ಡೈರೆಕ್ಟಾಗಿ ಸೊ ಹೈಕಮಾಂಡ್ ಕೂಡ ಅಂದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ಕೆ ಬಿ ಸಿ ಸಿಯ ನಾಯಕರು ಕೂಡ ರಾಜೀವ್ ಗೌಡ ಪರ ಒಲವನ್ನು ತೋರಿಸಿದ್ದಾರೆ ಶಶಿಧರ್ ಮತ್ತು ವಿ ಮುನಿಯಪ್ಪಗೆ ಟಿಕೆಟ್ ಬೇಡ ಅಂತ ಸ್ಥಳೀಯ ಕಾಂಗ್ರೆಸ್ ನಾಯಕರು ಏನು ಒತ್ತಾಯಿಸಿದರು ಅದಕ್ಕೆ ಬೆಲೆ ಕೊಟ್ಟು ಬೇರೆಯವರಿಗೆ ಮಣೆ ಹಾಕಿದ್ರೆ ಗೆಲ್ಲಬಹುದು ಇಲ್ಲಾಂದರೆ ಜೆ ಡಿ ಎಸ್ನವರು ಗೆದ್ದು ಅವರ ಕುಟುಂಬದವ್ರು ಕೊಟ್ಟರೆ ಅನ್ನೋ ಒಂದು ಆಲೋಚನೆ ಇತ್ತು ಇದುವರೆಗೂ ಕೂಡ ಏನು ಶಿಡ್ಲಘಟ್ಟದ ಎಮ್ ಎಲ್ ಎ ಆಗಿ ವಿ ಮುನಿಯಪ್ಪ ಏನಿದ್ರು ಅವರು ಎಮ್ ಎಲ್ ಎ ಆಗಿದ್ದರೂ ಕೂಡ ರಾಜೀವ್ ಗೌಡ ಅವರು ಇಡೀ ಕ್ಷೇತ್ರದಲ್ಲಿ ಸುತ್ತಾಟವನ್ನು ಮಾಡಿ ಪಕ್ಷ ಸಂಘಟನೆಯಲ್ಲಿ ತೊಡಕೊಂಡಿದ್ದರು ಜೊತೆಗೆ ಜನರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ರು ಹೀಗಾಗಿ ಅವ್ರಿಗೆ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ ಗೆಲ್ಲಬಹುದು ಮತ್ತೊಮ್ಮೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅನ್ನೋ ಒಂದು ಲೆಕ್ಕಾಚಾರ ಇದೆ ಹೀಗಾಗಿ ರಾಜೀವ್ ಗೌಡಗೆ ಬಹುತೇಕ ಟಿಕೆಟ್ ಕನ್ಫರ್ಮ್ ಅನ್ನೋ ಲೆಕ್ಕಾಚಾರ ಇದೆ ಕಾಂಗ್ರೆಸ್ನಲ್ಲಿ ನೋಡಬೇಕು ನೀನು ಕೆಲವೇ ದಿನಗಳಲ್ಲಿ ಪಟ್ಟಿ ಬಿಡುಗಡೆ ಆಗುತ್ತೆ ನಮ್ಮ ಪ್ರಕಾರ ರಾಜೀವ್ ಗೌಡಗೆ ಟಿಕೆಟ್ ಸಿಗಬಹುದು ಕಾಂಗ್ರೆಸ್ನಿಂದ ನಿಮ್ಮ ಪ್ರಕಾರ ರಾಜೀವ್ ಗೌಡಗೆ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ನಿಂದ ಕಾಂಗ್ರೆಸ್ ಗೆಲುವನ್ನು ಸಾಧಿಸೋದು ಸುಲಭ ಆಗುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು